ದೇಶದ ಸಂಪತ್ತನ್ನು ಹಂಚುತ್ತದೆ, ಹಿಂದೂ ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡ್ತದೆ ಅಂತ ನಾನಾ ರೀತಿಯಲ್ಲಿ ದ್ವೇಷಪೂರಿತ ಸುಳ್ಳುಗಳನ್ನು ಮೋದಿಯವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಡೆಯುತ್ತಿರುವಂತಹ ಕದನ ಅಂತಲೇ ಬಣ್ಣಿಸಲಾಗಿರುವಂತಹ 2024 ಲೋಕಸಭಾ ಚುನಾವಣೆ ಈಗ ನಡೀತಾ ಇದೆ. ಈಗಾಗಲೇ 3 ಮತದಾನ ಮುಗಿದಿದೆ. ಈ ನಡುವೆ ಪ್ರಧಾನಿ ಮೋದಿಯವರು ತಮ್ಮ ಅಭಿವೃದ್ಧಿ ಕೆಲಸಗಳ ಪ್ರಚಾರದ ಗೇರನ್ನು ಬದಲಿಸಿದ್ದಾರೆ. ಮುಸ್ಲಿಮರು ಮತ್ತು ಕಾಂಗ್ರೆಸ್ ವಿರುದ್ಧ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಮರನ್ನು ನುಸುಳುಕೋರರು ಅಂತ ಕೂಡ ಬಿಂಬಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನುಸುಳುಕೋರರು ಮತ್ತು ಹೆಚ್ಚು ಮಕ್ಕಳು ಹೆರುವವರಿಗೆ ದೇಶದ ಸಂಪತ್ತನ್ನು ಹಂಚುತ್ತದೆ, ಹಿಂದೂ ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡ್ತದೆ, SC ST OBCಗಳ ಮೀಸಲಾತಿಯನ್ನು ಕಸಿದುಕೊಂಡು ಮುಸ್ಲಿಮರಿಗೆ ಕೊಡ್ತದೆ, ಅಯೋಧ್ಯೆ ರಾಮ ಮಂದಿರಕ್ಕೆ ಬೀಗ ಹಾಕ್ತದೆ, ಭಾರತದ ಕ್ರಿಕೆಟ್ ತಂಡದಲ್ಲಿ ಮುಸ್ಲಿಮರೇ ತುಂಬೋಗಿರ್ತಾರೆ ಅಂತ ನಾನಾ ರೀತಿಯಲ್ಲಿ ದ್ವೇಷಪೂರಿತ ಸುಳ್ಳುಗಳನ್ನು ಮೋದಿಯವರು ಹೇಳ್ತಾ ಇದ್ದಾರೆ. ಮೋದಿ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಕಾಂಗ್ರೆಸ್ ನಾಯಕರು ಆರೋಪಗಳು ಸಂಪೂರ್ಣ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಸರಿಯಾಗಿ ಓದಿಕೊಳ್ಳಿ ಮೋದಿಯವರು ಅಂತ ಕೂಡ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ನಿಮಗೆ ತಿಳಿ ಹೇಳ್ತೇವೆ, ನಮಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತೇಳಿ ಪ್ರಧಾನಿ ಮೋದಿಗೆ 2 ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಮೀಸಲಾತಿ 370ನೇ ವಿಧಿ ಮತ್ತು ಸಂಪತ್ತಿನ ಮರುಹಂಚಿಕೆಯ ಕುರಿತು ಪ್ರಧಾನಮಂತ್ರಿ ಮೋದಿಯವರು ಕಾಂಗ್ರೆಸ್ಗೆ ಸಾರ್ವಜನಿಕವಾಗಿ ಸವಾಲನ್ನು ಹಾಕ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಂವಿಧಾನ, ಚುನಾವಣಾ ಬಾಂಡ್ ಮತ್ತು ಚೀನಾ ಅತಿಕ್ರಮಣದ ಬಗ್ಗೆ ಪ್ರಧಾನಿ ಮೋದಿಯವರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲದೆ ಮೋದಿಯವರು ಸಾರ್ವಜನಿಕ ಚರ್ಚೆಗೆ ಬರಬೇಕು ಅಂತ ಕಾಂಗ್ರೆಸ್ ಸವಾಲು ಹಾಕ್ತಾ ಇದೆ. ಎರಡೂ ಪಕ್ಷದ ನಾಯಕರು ತಮ್ಮ ತಮ್ಮ ಪ್ರಣಾಳಿಕೆಗಳ ಬಗ್ಗೆ ಹಾಗೂ ಸಾಂವಿಧಾನಿಕ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ತಮ್ಮ ನಿಲುವಿನ ಬಗ್ಗೆ ಪರಸ್ಪರ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪ್ರತಿಪಕ್ಷಗಳ ವಿರುದ್ಧ ದಾಖಲೆ ರಹಿತ ಪುಂಕಾನುಪುಂಕ ಸುಳ್ಳುಗಳ ಸುರಿಮಳೆಯನ್ನೇ ಸುರಿಸುತ್ತಿರುವಂತಹ ಮೋದಿಯವರನ್ನು ಹಾಗೂ ಮೋದಿಯವರು ಚರ್ಚೆಗೆ ಬರಬೇಕು ಅಂತ ಕರೀತಿರುವಂತಹ ಹಾಗೂ BJP ಆಡಳಿತದ ವಿರುದ್ಧ ನಾನಾ ಪ್ರಶ್ನೆಗಳನ್ನು ಎತ್ತುತ್ತಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರನ್ನು ಕೂಡ ದಿ ಹಿಂದೂ ಪತ್ರಿಕೆಯ ಮಾಜಿ ಮುಖ್ಯಸ್ಥ ಎನ್ ರಾಮ್ ಅವರು ಬಹಿರಂಗ ಸಾರ್ವಜನಿಕ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಚರ್ಚೆಗೆ ಆಹ್ವಾನಿಸಿ ಇಬ್ಬರೂ ನಾಯಕರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಆಡಳಿತಾರೂಢ BJP ಮತ್ತು ಪ್ರಮುಖ ವಿರೋಧಿ ಪಕ್ಷ ಕಾಂಗ್ರೆಸ್ ಈ ಎರಡು ಪಕ್ಷಗಳ ನಾಯಕರು ಸಾಂವಿಧಾನಿಕ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಾಗಿ ನಾವು ಎರಡೂ ಪಕ್ಷಗಳ ಆರೋಪಗಳು ಮತ್ತು ಸವಾಲುಗಳನ್ನು ಮಾತ್ರ ಕೇಳ್ತಿದ್ದೇವೆ. ಆಡಳಿತಾರೂಢ BJP ಮತ್ತು ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಈ ಎರಡೂ ಪಕ್ಷಗಳ ನಾಯಕರು ಸಾಂವಿಧಾನಿಕ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಸಾರ್ವಜನಿಕರಾಗಿ ನಾವುಗಳು ಎರಡೂ ಪಕ್ಷಗಳ ಆರೋಪ ಮತ್ತು ಸವಾಲುಗಳನ್ನು ಮಾತ್ರ ಕೇಳ್ತಿದ್ದೇವೆ. ಆದರೆ ಅರ್ಥಪೂರ್ಣ ಪ್ರತಿಕ್ರಿಯೆಗಳು ಮಾತ್ರ ಬಂದಿಲ್ಲ ಅಂತ ರಾಮ್ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಂದಿನ ಡಿಜಿಟಲ್ ಯುಗದಲ್ಲಿ ತಪ್ಪು ಮಾಹಿತಿ, ತಪ್ಪು ನಿರೂಪಣೆ ಮತ್ತು ವಿಭಿನ್ನ ಪ್ರವೃತ್ತಿಗಳು ಎದ್ದು ಕಾಣ್ತಿದ್ದಾವೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಚುನಾವಣಾ ಸಮಯದಲ್ಲಿ ಚರ್ಚೆಯಾಗುತ್ತಿರುವಂತಹ ಎಲ್ಲ ವಿಚಾರಗಳ ಬಗ್ಗೆ ಅರಿವನ್ನು ಹೊಂದಿದ್ದಾರೆ. ಹೀಗಾಗಿ ಮತದಾನದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದರ ಕುರಿತು ಆಲೋಚನೆಯನ್ನು ಮಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ಪಕ್ಷಾತೀತ ವೇದಿಕೆಯಲ್ಲಿ ಸಾರ್ವಜನಿಕ ಚರ್ಚೆಯ ಮೂಲಕ ನಮ್ಮ ರಾಜಕೀಯ ನಾಯಕರಿಂದ ನೇರ ಉತ್ತರವನ್ನು ಕೇಳುವ ಅಗತ್ಯ ಇದೆ ಅಂತ ಕೂಡ ನಾವು ಭಾವಿಸಿದ್ದೀವಿ ಅಂತ ರಾಮ್ ಅವರು ಹೇಳಿದ್ದಾರೆ. ಸಾರ್ವಜನಿಕರು ಎರಡೂ ಬದಿಯ ಪ್ರಶ್ನೆಗಳನ್ನು ಮಾತ್ರವಲ್ಲದೆ ಪ್ರತಿಕ್ರಿಯೆಗಳನ್ನು ಕೂಡ ಕೇಳಿದ್ರೆ ಮಾತ್ರ ಉಪಯುಕ್ತವಾಗ್ತದೆ. ಇದು ನಮ್ಮ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಮತ್ತಷ್ಟು ಬಲಪಡಿಸಲಿಕ್ಕೆ ಕೂಡ ಸಹಾಯ ಮಾಡ್ತದೆ. ಇಂತಹ ಸಾರ್ವಜನಿಕ ಚರ್ಚೆಯು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡ್ತದೆ, ಮಾತ್ರ ಅಲ್ಲದೆ ಆರೋಗ್ಯಕರ ಮತ್ತು ರೋಮಾಂಚಕ ಪ್ರಜಾಪ್ರಭುತ್ವದ ನೈಜ ಚಿತ್ರಣವನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿಯವರು ಚರ್ಚೆಗೆ ಬರಬೇಕು. ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರೆ ಸಮಯ ಮತ್ತು ಸ್ಥಳವನ್ನು ನಾವು ನಿರ್ಧರಿಸ್ತೇವೆ ಅಂತ ರಾಮ್ ಅವರು ಹೇಳಿದ್ದಾರೆ. ಅಂದ ಹಾಗೆ ಒಂದು ದೇಶ ಒಂದು ಚುನಾವಣೆ ಎನ್ನುವಂತಹ ಮೋದಿಯವರು ಅಮೇರಿಕಾದ ಮಾದರಿಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಅಷ್ಟೇ ಅಸ್ತಿತ್ವದಲ್ಲಿರಬೇಕು ಅಂತ ಬಯಸಿದ್ದಾರೆ. ಅದು ಅವರ ಭಾಷಣಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಅಮೇರಿಕ ಚುನಾವಣೆ ನಡೆಯುತ್ತಿರುವ ರೀತಿಯಲ್ಲಿಯೇ ಭಾರತದಲ್ಲೂ ಕೂಡ ಚುನಾವಣೆ ನಡೀಬೇಕು ಅಂತ BJP ಕೂಡ ಉದ್ದೇಶಿಸಿದೆ. ಆದರೆ ಅದೇ ಅಮೇರಿಕಾದಲ್ಲಿ ಹಾಲಿ ಅಧ್ಯಕ್ಷರು ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಎದುರಾಳಿ ಸ್ಪರ್ಧಿ ಒಂದೇ ವೇದಿಕೆಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ, ಸಾರ್ವಜನಿಕರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾರೆ. ಅಷ್ಟೇ ಅಲ್ಲ, ಪರಸ್ಪರ ಎದುರಾಳಿಗಳ ಪ್ರಶ್ನೆಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ಮೋದಿಯವರು ಸಾರ್ವಜನಿಕ ಚರ್ಚೆಗೆ ಬರಬೇಕು. ಚರ್ಚೆಗೆ ಸವಾಲು ಹಾಕ್ತಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ವೇದಿಕೆಯಲ್ಲಿ ನಡೆಯುವಂತಹ ಚರ್ಚೆಗೆ ಪಾಲ್ಗೊಳ್ಳಬೇಕು, ಪ್ರಜಾಪ್ರಭುತ್ವದ ನೈಜ ಅರ್ಥವನ್ನು ಎತ್ತಿ ಹಿಡಿಬೇಕು.
ಹೀಗಾಗಿ ಎರಡೂ ಪಕ್ಷಗಳ ನಾಯಕರು ರಾಮ್ ಅವರ ಪತ್ರಕ್ಕೆ ಪ್ರತಿಕ್ರಿಯಿಸ್ತಾರಾ? ಪ್ರತಿಕ್ರಿಯೆಯಲ್ಲಿ ಏನಿರಲಿಕ್ಕಿದೆ? ಚರ್ಚೆಗೆ ಇಬ್ಬರೂ ಕೂಡ ಬರಲಿಕ್ಕೆ ಒಪ್ಕೋತಾರಾ? ಕಾದು ನೋಡೋಣ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.